ಸ್ವಾಮಿ, ಇದೇನು ಮಾಡುತ್ತಿದ್ದೀರಿ ನೀವು? ಯಾರಲ್ಲಿ? ಸ್ವಾಮಿ, ಇದೇನು ಮಾಡಲು ಹೊರಟಿದ್ದೀರಿ ನೀವು? ಸತಿಗೆ ಮತ್ತೆ ಶಿಕ್ಷೆ ನೀಡುತ್ತಿದ್ದೀರೇನು? ನನ್ನ ಸೈನಿಕರು ನಿನ್ನನ್ನು ಸರಸ್ವತಿ ನದಿಯ ದಡಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ನನ್ನ ಪೂಜೆಗೆ ಬೇಕಾದ ಮಣ್ಣನ್ನು ನೀನು ಸ್ವತಃ ನಿನ್ನ ಕೈಯಾರೆ ಹೊತ್ತು ತರಬೇಕು. ಪ್ರಜಾಪತಿ ದಕ್ಷನಿಗೆ ನಾಶ ಮಾಡುವುದು ಗೊತ್ತಿದೆ, ನಾಶ ಮಾಡಿದ್ದನ್ನು ಸರಿ ಮಾಡುವುದು ಗೊತ್ತಿದೆ. ನಾನು ಚಂದ್ರನ ಕೊರತೆಯನ್ನು ತೀರಿಸುತ್ತೇನೆ, ಅದಕ್ಕೆಂದೇ ಹೊಸ ಗ್ರಹವೊಂದನ್ನು ಸೃಷ್ಟಿ ಮಾಡುತ್ತೇನೆ. ಹೊಸ ಗ್ರಹ? ಚಂದ್ರನ ಕೊರತೆ ತುಂಬಲಿಕ್ಕೆ? ಭಗವಾನ್ ವಿಷ್ಣು ಸ್ವತಃ ಬಂದು ನನಗೆ ಈ ಆದೇಶವನ್ನು ನೀಡಿದ್ದಾರೆ. ಆ ಹೊಸ ಗ್ರಹವನ್ನು ಮಾಡಲು ಅತ್ಯಂತ ಶ್ರೇಷ್ಠ ಕುಲದ ಒಳ್ಳೆಯ ಸಂಸ್ಕಾರಗಳನ್ನುಳ್ಳ 36 ಶುದ್ಧ ಗುಣಗಳನ್ನು ಹೊಂದಿರುವ ಹೆಣ್ಣು ಮಗಳೊಬ್ಬಳಿಂದ ಸರಸ್ವತಿ ನದಿಯ ದಡದಿಂದ ಮಣ್ಣನ್ನು ತರಿಸಬೇಕು. ಆ ಮಣ್ಣಿನಲ್ಲಿ ಪ್ರತಿಮೆಯೊಂದನ್ನು ಮಾಡಿ ಅದಕ್ಕೊಂದು ಹೊಸ ಹೆಸರನ್ನು ಇಡಬೇಕು. ಆಮೇಲೆ ಅತ್ತ ಚಂದ್ರನ ಪ್ರಾಣ ಅವನ ದೇಹವನ್ನು ಬಿಟ್ಟು ಹೋದಂತೆಲ್ಲ ನನ್ನ ಹೊಸ ಗ್ರಹದೊಳಗೆ ಪ್ರಾಣ ತುಂಬುತ್ತಲೇ ಹೋಗುತ್ತದೆ. ಚಂದ್ರ ಸಂಪೂರ್ಣವಾಗಿ ಸಾಯುವ ಸಮಯಕ್ಕೆ ನನ್ನ ಹೊಸ ಗ್ರಹ ಅವನ ಜಾಗವನ್ನು ತುಂಬುತ್ತದೆ. ಇದಕ್ಕೆ ಮುಖ್ಯವಾದದ್ದು 36 ಗುಣಗಳು ಶುದ್ಧವಾಗಿರುವ ಸ್ತ್ರೀಯೊಬ್ಬಳ ಪಾತ್ರ. ಅವಳಿಂದ ಮಣ್ಣು ತರಿಸಬೇಕಲ್ಲ. ಹೇಗೆ ನೋಡಿದರು ಸತಿಗಿಂತ ಒಳ್ಳೆಯ ಗುಣಗಳುಳ್ಳ ಹೆಣ್ಣು ಇನ್ನೊಬ್ಬಳಿಲ್ಲ. ಬೇರೆ ಗ್ರಹವನ್ನು ಮಾಡುತ್ತೀರಿ ನಿಜ, ಆ ಗ್ರಹವನ್ನು ಚಂದ್ರನ ಸ್ಥಾನದಲ್ಲಿ ಸ್ಥಾಪಿಸಲು ನಿಮ್ಮಿಂದ ಸಾಧ್ಯವಿದೆ ಪ್ರಜಾಪತಿ. ಆದರೆ ಮಕ್ಕಳ ಮಾಂಗಲ್ಯ ಭಾಗ್ಯ ಮರಳಿ ಬಂದಿತ್ತೇನು? ಇದೆಲ್ಲ ಹೇಗಾಗುತ್ತದೋ ಯಾರು ಕಂಡಿದ್ದಾರೆ? ಅಯ್ಯೋ, ಇಲ್ಲಿ ನೋಡಿ ಅಮ್ಮ. ಶಾಪದ ಪರಿಣಾಮ ಆರಂಭವಾಗಿದೆ ಎಂದು ಕಾಣುತ್ತದೆ. ಅಯ್ಯೋ, ಇಲ್ಲ ಅಮ್ಮ. ಅತ್ರಿ ಹಾಗೂ ಕಶ್ಯಪ್ ಮಹಾಶ್ರೀಗಳು ಮಾರ್ಕಂಡೇಯ ಮಹಾಶ್ರೀಗಳ ಬಳಿ ಮೃತ್ಯುಂಜಯ ಮಂತ್ರವನ್ನು ಕೇಳಿಕೊಂಡು ಬರಲು ಹೋಗಿದ್ದರು. ಅವರು ಮರಳಿ ಬಂದರೆ ಯಾರಾದರೂ ನೋಡಿ. ಮಾರ್ಕಂಡೇಯ ಮಹರ್ಷಿಗಳೇ, ಮಹಾದೇವನ ಅತ್ಯಂತ ಪ್ರಿಯ ಭಕ್ತರು ನೀವು ಅನ್ನುವ ವಿಷಯ ಜಗತ್ತಿಗೆ ತಿಳಿದಿದೆ. ನಿಮ್ಮ ತಪಸ್ಸಿಗೆ ಪ್ರಸನ್ನರಾಗಿ ನಿಮ್ಮ ಪ್ರಾಣವನ್ನು ಉಳಿಸಲು ಸ್ವತಃ ಮಹಾದೇವರೇ ಪ್ರತ್ಯಕ್ಷರಾಗಿ ಯಮರಾಜನೊಡನೆ ಯುದ್ಧ ಮಾಡಿ ಮಹಾದೇವರ ಆಶೀರ್ವಾದದಿಂದ ನೀವು ಸಾವನ್ನೇ ಗೆದ್ದಿದ್ದೀರಿ. ಇಂದು ನಾವು ನಿಮ್ಮ ಮುಂದೆ ಆ ಮಹಾಮೃತ್ಯುಂಜಯ ಮಂತ್ರದ ಭಿಕ್ಷೆಯನ್ನು ಬೇಡಲು ಬಂದಿದ್ದೇವೆ. ದಕ್ಷ, ಪ್ರಜಾಪತಿ ದಕ್ಷ, ಅವನೇ ಅಲ್ಲವೇ ಮಹಾದೇವನಿಗೆ ಶಾಪ ಕೊಟ್ಟು ಅವಮಾನ ಮಾಡಿದ್ದು. ಇಂದು ದಕ್ಷನ ಅಳಿಯನನ್ನು ಉಳಿಸಿಕೊಳ್ಳಲು ಮಹಾದೇವನ ಮಂತ್ರ ಬೇಕಾಯಿತೆ. ಪ್ರಜಾಪತಿ ದಕ್ಷನ ಅಳಿಯನಾದ ಚಂದ್ರ ಒಬ್ಬರ ಮಗನೂ ಹೌದಲ್ಲವೇ? ನೀವು ಈಗ ಮಹಾಮೃತ್ಯುಂಜಯ ಮಂತ್ರವನ್ನು ನೀಡುವ ಮೂಲಕ ಚಂದ್ರನ ಪ್ರಾಣವನ್ನು ಉಳಿಸಬಹುದು. ಯಾವುದೇ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಹೀಗೆ ಪ್ರಾಣ ಕಳೆದುಕೊಳ್ಳುವುದು ಸಂಕಟದ ವಿಷಯ ಮಹರ್ಷಿಗಳೇ. ನಿಮ್ಮನ್ನು ಕೈಮುಗಿದು ಕೇಳಿಕೊಳ್ಳುತ್ತೇನೆ, ದಯಮಾಡಿ ನನ್ನ ಮಗನ ಪ್ರಾಣವನ್ನು ಉಳಿಸಿ, ಮಹಾಮೃತ್ಯುಂಜಯ ಮಂತ್ರವನ್ನು ನೀಡಿ. ಮಹಾದೇವನಿಗೆ ಶಾಪವಿರದಿದ್ದರೆ ಆ ಮಂತ್ರವನ್ನು ನಿಮಗೆ ಕೊಡಲು ನನಗೆ ಯಾವ ಅಭ್ಯಂತರವೂ ಇರುತ್ತಿರಲಿಲ್ಲ. ಆದರೆ ಮಹಾದೇವನ ಪೂಜೆಯೇ ಸಾಧ್ಯವಿಲ್ಲವೆಂದ ಮೇಲೆ ಆ ಮಂತ್ರದಿಂದ
ಏನು ಉಪಯೋಗ? ಯಾವ ಉಪಯೋಗವೂ ಆಗುವುದಿಲ್ಲ. ಮಹಾಮೃತ್ಯುಂಜಯ ಮಂತ್ರದಿಂದ ನೀವು ಚಂದ್ರನನ್ನು ಉಳಿಸಲು ಮಾಡುವ ಪ್ರಯತ್ನ ಈಗ ಫಲ ನೀಡುವುದಿಲ್ಲ. ಪ್ರಜಾಪತಿ ದಕ್ಷ ಚಂದ್ರ ಕರಗುವಂತೆ ಶಾಪ ಕೊಟ್ಟಿದ್ದಾರೆ. ಇದರಿಂದಾಗಿ ಮಹಾದೇವನಿಗೆ ಸಿಟ್ಟು ಬಂದು ರುದ್ರರೂಪ ತಾಳಿದ್ದಾರೆ. ಅವರ ಆಕಾರ ಬ್ರಹ್ಮಾಂಡದತ್ತ ಬೆಳೆಯುತ್ತಿದೆ. ಜ್ವಾಲಾಮುಖಿಗಳು ಸಿಡಿಯುತ್ತಿವೆ. ಸಮುದ್ರ ವಾಯು ಅಗಾಧವಾಗಿ ಬೆಳೆಯುತ್ತಿದೆ. ಈಗ ಪ್ರಳಯವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರಜಾಪತಿ ದಕ್ಷ ಶಾಪ ಕೊಟ್ಟು ಕೇವಲ ಚಂದ್ರನಿಗೆ ಮಾತ್ರ ಅಪಾಯ ಉಂಟು ಮಾಡಿಲ್ಲ, ಇಡೀ ಜಗತ್ತೇ ಸರ್ವನಾಶದತ್ತ ಹೋಗುತ್ತಿದೆ. ಬ್ರಹ್ಮ ಮತ್ತು ವಿಷ್ಣು ಸೇರಿಕೊಂಡು ಮಹಾದೇವನನ್ನು ಶಾಂತ ಮಾಡಲು ಯಾವುದಾದರೂ ಒಂದು ಉಪಾಯ ಯೋಚಿಸುತ್ತಿರಬಹುದು. ಅವರು ಖಂಡಿತವಾಗಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುತ್ತಾರೆ. ನೀವು ಚಂದ್ರನನ್ನು ಕರೆದುಕೊಂಡು ಪ್ರವಾಸ ಕ್ಷೇತ್ರಕ್ಕೆ ಹೊರಟು ಬಿಡಿ. ಅದು ದಕ್ಷಿಣ ರಾಜ್ಯದಿಂದ ದೂರವಿದೆ, ಹಾಗಾಗಿ ಶಾಪದ ಪ್ರಭಾವ ನಿಧಾನವಾಗಿಯೇ ಇರುತ್ತದೆ. ಅಷ್ಟರಲ್ಲಿ ಯಾವುದಾದರೂ ಚಮತ್ಕಾರದಿಂದ ಮಹಾದೇವ ಶಾಪಮುಕ್ತವಾದರೆ ನಾವು ಅಲ್ಲಿಗೆ ಬಂದು ಸೇರುತ್ತೇವೆ. ದೇವಿ, ನನ್ನನ್ನು ಕ್ಷಮಿಸಿ. ದೇವಿ, ನಾನು ಪ್ರಜಾಪತಿಯವರ ಮಾತಿನಂತೆಯೇ ನಡೆದುಕೊಳ್ಳುತ್ತಿದ್ದೇನೆ. ಈ ಪಾತ್ರೆಯಲ್ಲಿ ತಾವು ನದಿಯ ಮಣ್ಣನ್ನು ತರಬೇಕೆಂದು ಪ್ರಜಾಪತಿಯವರು ಆಜ್ಞೆ ಮಾಡಿದ್ದಾರೆ. ಲಕ್ಷ್ಮೀದೇವಿ, ನಿಮ್ಮ ಲೀಲೆಯೊಂದೇ ಈ ಜಗತ್ತನ್ನು ಪ್ರಳಯದಿಂದ ಕಾಪಾಡಬಲ್ಲದು. ಅಷ್ಟು ಮುಖ್ಯವಾದ ಯಾವ ಕಾರ್ಯ ಲಕ್ಷ್ಮೀ ಮಾತೆ ಮಾಡುತ್ತಿರುವರೋ ಈಗ? ದೇವರ್ಷಿ, ನಮ್ಮ ಮೇಲೆ ವಿಶ್ವಾಸವಿರಲಿ. ಲೀಲೆಯನ್ನು ನೋಡಬೇಕಾದರೆ ಸ್ವಲ್ಪ ಹೊತ್ತು ಕಾಯಲೇಬೇಕಲ್ಲವೇ? ಸತೀದೇವಿ, ಈಗ ತಾನೇ ಹೋಗಿದ್ದೀರಿ, ಇಷ್ಟು ಬೇಗ ಬಂದಿರಲ್ಲ. ಅಷ್ಟು ಹೊತ್ತು ಸಾಕಾಯಿತೆ ಮಣ್ಣನ್ನು ತರಲು. ನಡೆಯಿರಿ, ಅಪ್ಪ ನಮ್ಮ ದಾರಿ ನೋಡುತ್ತಿರುತ್ತಾರೆ. ಓಹೋ, ಲಕ್ಷ್ಮೀ ಮಾತೆಯ ಲೀಲೆಗಳನ್ನು ನನ್ನ ಕಣ್ಣುಗಳು ನೋಡುವಂತಾಯಿತು. ನಾರಾಯಣ 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 ಸೈನಿಕರೆಲ್ಲಿಗೆ ಹೋದರು? ಹೇ ಪ್ರಭು, ನಿಮ್ಮ ಲೀಲೆಗಳು ಅದ್ಭುತ, ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಎಲ್ಲಿ ಮಾಯವಾದರು ಈ ಸೈನಿಕರು? ಯಾರಾದರೂ ಇದ್ದೀರೇನಿಲ್ಲಿ? ಏನಾಯಿತು ದೇವಿ?
ಏನಾದರೂ ಕಳೆದು ಹೋಯಿತೇನು? ಏನನ್ನು ಹುಡುಕುತ್ತಿದ್ದೀರಿ? ಇಲ್ಲಿ ಹತ್ತಿರದಲ್ಲಿ ಸೈನಿಕರನ್ನೇನಾದರೂ ನೋಡಿದಿರಾ ನೀವು? ಬ್ರಾಹ್ಮಣರಿಗೆ ಎಲ್ಲರಲ್ಲೂ ಕೇವಲ ಈಶ್ವರನೊಬ್ಬನೇ ಕಾಣುತ್ತಾನೆ, ನಿಮ್ಮಲ್ಲಿ ಮಹಾದೇವ ಕಾಣುತ್ತಾರೆ, ಆ ಸೈನಿಕರಲ್ಲೂ ಮಹಾದೇವನೇ ಕಾಣುತ್ತಾರೆ. ನೀವು ಬ್ರಾಹ್ಮಣ ಸ್ತ್ರೀಯರಂತೆ ಕಾಣುತ್ತಿದ್ದೀರಲ್ಲ. ಹೌದು, ನಿಮ್ಮನ್ನು ನೋಡಿದ ತಕ್ಷಣವೇ ನಮಗೆ ಗೊತ್ತಾಗಿ ಬಿಟ್ಟಿತ್ತು, ನೀವು ನಮ್ಮಂತಹ ಬ್ರಾಹ್ಮಣರಿಗೆ ದಯವಿಟ್ಟು ಸಹಾಯ ಮಾಡಬಲ್ಲೆ. ನಾನು ನಿಮಗೆ ಸಹಾಯ ಮಾಡುವುದೇ? ನನ್ನಿಂದ ಏನು ಸಹಾಯ ಬೇಕಾಗಿತ್ತು ನಿಮಗೆ? ನಾವು ಈ ನದಿ ತೀರದಲ್ಲಿ ಒಂದು ಅನುಷ್ಠಾನ ಮಾಡಬೇಕಿದೆ. ಇವರ ಮಗನಿಂದ ಬಹಳ ದೊಡ್ಡ ತಪ್ಪು ನಡೆದು ಬಿಟ್ಟಿದೆ, ಘೋರ ಅಪರಾಧವೆಂದೇ ಅಂದುಕೊಳ್ಳಿ. ಹಾಗೆ ನೋಡಿದರೆ ತಪ್ಪು ಇವರದ್ದೇ. ಚಿಕ್ಕ ವಯಸ್ಸಿನಲ್ಲೇ ಆ ಹುಡುಗನಿಗೆ ಒಳ್ಳೆಯದು ಕೆಟ್ಟದ್ದು ಹೇಳಿಕೊಡಲಿಲ್ಲ ಇವರು. ನಾರಾಯಣ ನಾರಾಯಣ. ಆದರೆ ಅದನ್ನೆಲ್ಲ ಈಗ ಹೇಳಿ ಏನು ಉಪಯೋಗ? ಇವರು ತನ್ನ ಮಗನ ತಪ್ಪನ್ನು ಸರಿ ಮಾಡಲೇಬೇಕಿದೆ, ಪಾಪಕ್ಕೆ ಪ್ರಾಯಶ್ಚಿತ ಮಾಡಲೇಬೇಕು, ನಡೆದ ಘಟನೆಗೆ ತಪ್ಪು ಕಾಣಿಕೆ ನೀಡಲೇಬೇಕು. ಆದರೆ ಈ ಕಾರ್ಯ ನಿಮ್ಮ ಸಹಾಯವಿಲ್ಲದೆ ಪೂರ್ಣಗೊಳ್ಳುವುದಿಲ್ಲ. ದೇವಿ ಹೇಳಿ, ನಮಗೆ ಸಹಾಯ ಮಾಡಬಲ್ಲೀರಾ? ನನ್ನ ಸೈನಿಕರು ನಿನ್ನನ್ನು ಸರಸ್ವತಿ ನದಿಯ ದಡಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ನನ್ನ ಪೂಜೆಗೆ ಬೇಕಾದ ಮಣ್ಣನ್ನು ನೀನು ನಿನ್ನ ಕೈಯಲ್ಲೇ ಸ್ವತಃ ಎತ್ತಿ ತರಬೇಕು. ನಿನ್ನನ್ನು ಈ ರೀತಿ ನೋಡಲು ಬಹಳ ದುಃಖವಾಗುತ್ತಿದೆ ಸತಿ. ಆದರೆ ನಿನಗೆ ಯಾವ ಸಹಾಯವನ್ನು ಮಾಡಲಾಗುತ್ತಿಲ್ಲವಲ್ಲ ಅನ್ನುವ ದುಃಖ ನಮಗೆ ಇನ್ನೂ ಹೆಚ್ಚಾಗುತ್ತಿದೆ ಸತಿ. ಈ ಭವನದಲ್ಲಿ ದುಃಖ ನಮ್ಮ ಜೊತೆಗಾರನೇ ಆಗಿಬಿಟ್ಟಿದೆ. ಇಲ್ಲಿ ಸತಿಗೆ ಬಂದಿರುವ ಗತಿ ಹೀಗಿದ್ದರೆ ಇನ್ನೊಂದು ಕಡೆ ಅಪ್ಪ ಚಂದ್ರನ ಜಾಗದಲ್ಲಿ ಇನ್ನೊಂದು ಗ್ರಹವನ್ನೇ ಸೃಷ್ಟಿ ಮಾಡಲು ಹೊರಟಿದ್ದಾರೆ. ರೇವತಿ ರೋಹಿಣಿಗೆ ಎಷ್ಟು ಸಂಕಟವಾಗುತ್ತಿದೆಯೋ ಏನೋ, ಯೋಚಿಸಿದರೆ ಬಹಳ ದುಃಖವಾಗುತ್ತಿದೆ. ನಡಿ, ನಾವು ಬರುವುದನ್ನೇ ಅಪ್ಪ ಕಾಯುತ್ತಿರುತ್ತಾರೆ. ಎಲ್ಲಿ ಮಾಯವಾದರೂ ಈ ಸೈನಿಕರು, ಅಲ್ಲಿ ಅಪ್ಪ ನನಗಾಗಿ ಕಾಯುತ್ತಿರುತ್ತಾರೆ. ಆದರೆ ನಾವಿಲ್ಲಿ ನಿಮಗಾಗಿ ಕಾಯುತ್ತಿದ್ದೇವೆ. ಹೇಳಿ ದೇವಿ, ನಮಗೆ ಸಹಾಯ ಮಾಡುತ್ತೀರಲ್ಲವೇ? ಕ್ಷಮಿಸಿ ಬ್ರಾಹ್ಮಣರೇ, ನಾನು ನಿಮಗೆ ಸಹಾಯ ಮಾಡಬೇಕು ಎಂದು ಅಂದುಕೊಂಡರೂ ಅದು ಸದ್ಯಕ್ಕೆ ಸಾಧ್ಯವಾಗದ ಮಾತು. ನಾನು ಈ ವಿಷಯದಲ್ಲಿ ಬಹಳ ಅಸಹಾಯಕಳಾಗಿದ್ದೇನೆ. ನನ್ನ ಅಪ್ಪ ನನ್ನ ಜೊತೆ ಸೈನಿಕರನ್ನು ಕಳಿಸಿದ್ದರು, ಅವರಿನ್ನೇನು ಬಂದೇ ಬಿಡುತ್ತಾರೆ. ನನಗಾಗಿ ನನ್ನ ಅಪ್ಪ ಕಾಯುತ್ತಿರುತ್ತಾರೆ. ನಾನು ಆದಷ್ಟು ಬೇಗ ಮರಳಿ ಹೋಗಲೇಬೇಕು. ನಮ್ಮ ಅನುಷ್ಠಾನ ಕಾರ್ಯವು ಬೇಗನೆ ಮುಗಿದು ಹೋಗುತ್ತದೆ ದೇವಿ, ಹೆಚ್ಚು ಸಮಯ ಹಿಡಿಯುವುದಿಲ್ಲ. ನಾರಾಯಣ ನಾರಾಯಣ. ದೇವಿ ಇಲ್ಲಿ ನೋಡಿ. ಮಹಾದೇವರ ಪೂಜೆ ಹೇಗೆ ಮಾಡಬಲ್ಲರಿ ನೀವು? ಮಹಾದೇವರಿಗೆ ಶಾಪ ತಟ್ಟಿಲ್ಲವೇ? ದೇವಿ, ಇವರ ಮಗನ ಶಾಪ ದೂರವಾಗಬೇಕಾದರೆ ಇವರು ಶಾಪಕ್ಕೆ ಗುರಿಯಾದವರ ಪೂಜೆಯನ್ನೇ ಮಾಡಬೇಕಿದೆ. ಇದಕ್ಕಾಗಿಯೇ ನಮಗೆ ನಿಮ್ಮ ಸಹಾಯ ಬೇಕಿದೆ. ಶಾಪವಿದೆ ಅನ್ನುವ ಕಾರಣಕ್ಕಾಗಿ ನಾವು ನೇರವಾಗಿ ಮಹಾದೇವನ ಪೂಜೆ ಮಾಡುವಂತಿಲ್ಲ. ಹಾಗಾಗಿ ನೀವು ಈ ಲಿಂಗವನ್ನು ಧರಿಸಿಕೊಳ್ಳಿದರೆ ಮಹಾದೇವ ನಮ್ಮ ಪೂಜೆಯನ್ನು ಸ್ವೀಕರಿಸಬಹುದು. ಹಾಗೇನಾದರೂ ಆದರೆ ಇವರ ಮಗನ ಎಲ್ಲ ಪಾಪಗಳು ತೊಳೆದು ಹೋಗಿ ಅವರ ಜೀವನ ಪಾವನವಾಗುತ್ತದೆ. ಮಹಾದೇವನ ಪೂಜೆ ಮಾಡಲು ತಮಗೆ ಯಾವ ಅಭ್ಯಂತರವೂ ಇಲ್ಲ ತಾನೇ ದೇವಿ?
ಸತಿ, ಸತಿ ಎಲ್ಲಿದ್ದಾಳೆ? ಸತಿ ತಮ್ಮ ಕೋಣೆಯಲ್ಲೇ ಇದ್ದರು ಪ್ರಭು. ಸತಿ ಅವಳ ಕೋಣೆಯಲ್ಲೇ ಇದ್ದರೆ ನಮಗೇಕೆ ಕಾಣುತ್ತಿಲ್ಲ? ಭೂಮಿ ನುಂಗಿಬಿಟ್ಟಿತೆ ಅಥವಾ ಆಕಾಶ ಬಾಯಿ ತೆರೆದು ಅವಳನ್ನು ಒಳಗೆ ಎಳೆದುಕೊಂಡಿತೆ? ಸತಿ ನಿಮ್ಮ ಕಣ್ಣಿಗೆ ಕಾಣದೆ ಹಾರಿ ಹೋಗಲು ಅವಳು ಹುಳುವೆ ಅಥವಾ ಚಿಟ್ಟೆಯೇ? ಇದು ನಿಮ್ಮ ಬೇಜವಾಬ್ದಾರಿ ಕೆಲಸಕ್ಕೆ ಹಿಡಿದ ಕನ್ನಡಿ. ಸತಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದೋ ನನ್ನದೋ? ಈ ಕಮಲದ ಹೂವನ್ನು ಯಾರು ತಂದಿದ್ದಿಲ್ಲಿ? ಯಾರು ಈ ಹೂಗಳನ್ನು ಇಲ್ಲಿ ಇಟ್ಟವರು? ಸತಿ ತಂದಿಟ್ಟಳೇನು ಈ ಹೂವನ್ನು? ಇಲ್ಲ ಪ್ರಜಾಪತಿ, ಅವರ ಕೈಯಲ್ಲಿ ಈ ಹೂಗಳನ್ನು ನಾವು ನೋಡಲೇ ಇಲ್ಲ. ನಿಮ್ಮ ಕಣ್ಣಿಗೆ ಸ್ವತಃ ಸತಿಯೇ ಕಾಣಲಿಲ್ಲ, ಇನ್ನು ಈ ಹೂವಲ್ಲಿ ಕಂಡಾವು. ಇದು ಮಹಾದೇವ ಮಾಡುತ್ತಿರುವ ಇನ್ನೊಂದು ಮೋಸವೇ. ಅವನೇ ಸತಿಯನ್ನು. ಹೋಗಿ ಸತಿಯನ್ನು ಹುಡುಕಿ ತನ್ನಿ. ಬರಿಗೈಯಲ್ಲಿ ಬಂದರೆ ನಿಮ್ಮ ಕತೆ ಮುಗಿಯಿತೆಂದು ನೆನಪಿರಲಿ. ನಡೆಯಿರಿ. ನಮ್ಮ ಪ್ರಾರ್ಥನೆಯನ್ನು ಒಪ್ಪಿಕೊಳ್ಳಿ ತಾಯಿ. ನಿಮ್ಮ ಉಪಕಾರವನ್ನು ಈ ಜನ್ಮದಲ್ಲಿ ಮರೆಯುವುದಿಲ್ಲ ನಾವು. ಮಹಾದೇವರ ಪೂಜೆ ಈ ರೀತಿಯಾಗುವುದಾದರೆ ನಾನು ಖಂಡಿತ ಈ ಪೂಜೆಯನ್ನು ಮಾಡಲೇಬೇಕು. ನಡೆಯಿರಿ. ಸೈನಿಕರು ನನ್ನನ್ನು ಹುಡುಕಿಕೊಂಡು ಬರುವ ಮೊದಲೇ ಬೇಗ ಈ ಅನುಷ್ಠಾನವನ್ನು ಮುಗಿಸಿಬಿಡೋಣ. ಬನ್ನಿ. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ತಾಯಿ, ಭಗವಾನ್ ವಿಷ್ಣುವಿನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಏಕೆಂದರೆ ಮೊದಲು ನಾನು ದಕ್ಷ ಮಹಾರಾಜನಿಗೆ ಸಹಾಯ ಮಾಡುತ್ತಿದ್ದಾರೆ ಎಂದುಕೊಂಡೆ. ಆದರೆ ಅವರು ಆಡಿದ ಆ ಎಲ್ಲ ಆಟಗಳು ದಕ್ಷ ರೇಖೆಯಿಂದ ಸತಿಯನ್ನು ಹೊರಗೆ ತರುವುದಕ್ಕೆ ಎಂದು ಈಗ ನನಗೆ ಅರ್ಥವಾಯಿತು. ನಾರಾಯಣ ನಾರಾಯಣ. ತಾಯಿ, ನಿಮ್ಮ ಲೀಲೆ ಏನೂ ಕಡಿಮೆ ಇಲ್ಲ. ಎಷ್ಟು ಅದ್ಭುತವಾಗಿ ಸತಿ ವೇಷವನ್ನು ಧರಿಸಿದಿರಿ ನೀವು. ಒಂದು ನಿಮಿಷ ನಾನು ಸಂಪೂರ್ಣವಾಗಿ ನಂಬಿಬಿಟ್ಟೆ. ನಾರಾಯಣ ನಾರಾಯಣ.
ಈಗ ಮಹಾದೇವನ ರೌದ್ರ ರೂಪ ಖಂಡಿತವಾಗಿಯೂ ಶಾಂತವಾಗುತ್ತದೆ.